ಹತ್ತು ನಿಮಿಷದ ಒಂದು ಬಲಾಢ್ಯ ಪಂದ್ಯ. ಆರಂಭಿಕ ಹಂತದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತಂಡದ ಆಟಗಾರ, ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಆಟಗಾರರು ವೇದಿಕೆಯ ಎಡಭಾಗದಲ್ಲಿದ್ದರೆ, ವೇದಿಕೆ ಬಲಭಾಗದಲ್ಲಿ ಬಸವೇಶ್ವರ ಅಂಬಿಪಟ್ಟಿ, ದಾಳಿ ಭಾಗದಲ್ಲಿ ಹನುಮಂತ. ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರ ಆರಂಭ, ಇದು ಶುಭಾರಂಭ. ದಾಳಿ ಭಾಗದಲ್ಲಿ ಪ್ರತಾಪ್, ಒಂದು ಒಂದು ಸಮಬಲ, ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಸೀಸನ್ 8 ಮುಂಬೈ ತಂಡದ ಪರವಾಗಿ ಆಡಿದಂತ ಪ್ರೊ ಕಬಡ್ಡಿಯ ತಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಸಂತ ರಾಷ್ಟ್ರೀಯ ತಾರ, ಮತ್ತೊಮ್ಮೆ ಅಂಕಣದಲ್ಲಿ ಒಳ್ಳೆಯ ಪ್ರಯತ್ನ ಜೊತೆಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಒಂದು ಒಂದು ಸಮಬಲ, ಮತ್ತೊಮ್ಮೆ ಹಳ್ಳಿ ಮಂಡಿ ತಂಡದ ಸೈಲೆಂಟ್ ಕಿಲ್ಲರ್ ಹನುಮಂತ. ಅನುಭವ ಸಾಕಷ್ಟು, ಆರು ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ಇಡಿದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎಸ್, ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸೋಮವಾರ ಉತ್ತರ ಕರ್ನಾಟಕದ ಮುಕ್ತ ಮನಸ್ಸಿನ ಹುಡುಗ ಹಾಲಪ್ಪ. ಸೋಮವಾರ ಒಂದು ನಿಮಿಷ ಬರ್ಬೇಕು, ನಾನು ಬರ್ಬೇಕು. ಈ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ವಿಶೇಷ ಬಹುಮಾನವಿದೆ, ಅವರು ಸೋಮವಾರದಿಂದ ಅನೌನ್ಸ್ ಆಗುತ್ತೆ. ಎಸ್, ಶೀಘ್ರದಲ್ಲಿ ಘೋಷಣೆ ಮಾಡೋಣ. 2-1, 10-20 ನಿಮಿಷಗಳ ಕಾಲ ನಿರಂತರ ಪಂದ್ಯ ಇದೆ. ಆಡ್ತಾರೆ ಈ ಪಂದ್ಯ ಮುಗಿದ ನಂತರ ಮಾಳುತಿ ಜ್ಞಾನ ಅವರಿಂದ ಒಂದು ಸಾಂಗ್ ಹಾಡ್ತಾರೆ. ಒಂದೇ ನಿಮಿಷ, ಒಂದು ವಿಶೇಷವಾದಂತಹ ಬಹುಮಾನ ಇದೆ ಈ ಒಂದು ಪಂದ್ಯಕ್ಕೆ. ಈ ನಡೆದ ಪಂದ್ಯದಲ್ಲಿ ಯಾರು ಗೆಲ್ತಾರ ಅವರಿಗೆ ಬೆಳಗಾವಿ ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಸಂಚಾಲಕರು, ಯಾವತ್ತೂ ಕೂಡ ಕಬಡ್ಡಿ ಅಭಿಮಾನಿಗಳು, ಉತ್ತರ ಕರ್ನಾಟಕದ ಅನೇಕ ಕಲಾವಿದರ ಬೆನ್ನೆಲುಬಾಗಿ ನಿಂತುಕೊಂಡಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಯುತ ಮಾದೇವಣ್ಣ ಗೋಡೆರವರು, ಈ ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರಿಗೆ 1,001 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದರೆ ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ ತಾವುಗಳು ಇಟ್ಟಂತ ಕಬಡ್ಡಿ ಮೇಲೆ ಅಭಿಮಾನ ಪ್ರೀತಿ ವಾತ್ಸಲ್ಯ ಇನ್ನಷ್ಟು ಕೂಡ ಹೆಚ್ಚು ಉತ್ತುಂಗ ಬೆಳೆಯಲಿ. ಹನುಮಂತ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. 2-2 ದಾಳಿ, 2-2 ಅಂಕದ ಅಂತಿಗೆ ಮತ್ತೊಮ್ಮೆ ದಾಳಿಯಲ್ಲಿ ಪ್ರತಾಪ್. ಅದ್ಭುತವಾದಂತಹ ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ಅದೇ ರೀತಿಯಾಗಿ ನಮ್ಮೂರಿನ ಕುವರ ಅಶಾ ಜಂಗಿ ಅವರು ಒಂದು ಕ್ಯಾಚ್ ಮಾಡಿದ್ರ 101 ರೂಪಾಯಿ. ಸತ್ಯಂ ರಾಟಿ ಅವರು ಎಷ್ಟು ಕ್ಯಾಚ್ ಮಾಡಲ್ಲ ಅಷ್ಟು ಕ್ಯಾಚ್, 101 ರೂಪಾಯಿ. 10 ಆಟಗಾರ ನೋಡ್ರಿ, ಲೆಫ್ಟ್ ಕಾರ್ನರ್. ಹನುಮಂತ ಅವರು ಹೇಳಿ ಕೇಳಿ ಸೈಲೆಂಟ್ ಕಿಲ್ಲರ್. ಕುತ್ಕೊಳ್ಳಿ ಇಲ್ಲೇ ಮಧ್ಯಭಾಗದಲ್ಲಿ. ಮತ್ತೊಮ್ಮೆ ಹಾಲಪ್ಪ, ಹಲೋ. ದರ್ಶನ ಬರೀ 7 ಗುರ್ತಿಸಿಕೊಳ್ಳಬಲ್ಲಂತ ಆಟಗಾರ. ನಿಜವಾಗ್ಲೂ ಮಧ್ಯರಾತ್ರಿ 2 ಆದ್ರೂ ಕೂಡ ಇಷ್ಟೊಂದು ಜನಸಾಗರ ಏಕಕಾಲದಲ್ಲಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಾಬೋತ್ಪುರ ಅಂತ ಪಂದ್ಯಾವಳಿ ನಾಲ್ಕು 3. ಮತ್ತೊಮ್ಮೆ ಹನುಮಂತ, 5 ಜನ ಆಟಗಾರ ನಡುವೆ
ನಿಧಾನಗತಿಯಲ್ಲಿ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಲೈನ್ ಅಪ್ಪರ್ ಯಾರಿದ್ದೀರಿ ಆ ಕಡೆಗೆ? ಎರಡು ಕಡೆಗೆ ನೋಡ್ಬೇಕನ್ನಾರ ದಯವಿಟ್ಟು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಪಂದ್ಯವನ್ನ ವೀಕ್ಷಣೆ ಮಾಡಿ. ಮತ್ತೊಮ್ಮೆ ಹಾಲಪ್ಪ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದ ಪ್ರಸಿದ್ಧ ರಾಷ್ಟ್ರೀಯ ತಾರ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಎಲ್ಲ ನಮ್ಮ ಬೆಂಗಳೂರಿನ ಪೊಲೀಸರು ಪಂದ್ಯವನ್ನು ಆಡ್ತಾರೆ. ಅಭಿಮಾನಿಗಳ ಮನಗೆದ್ದಿರುವಂತ ಆಟಗಾರ ನೋಡ್ಬೇಕಿಲ್ಲಿ ಎಂತ ಕ್ಷಣಗಣನೆ ಆರಂಭಗೊಂಡಿದೆ ನೋಡುಗರ ಮನಗೆದ್ದಿರುವಂತ ಆಟಗಾರರು. ಮತ್ತೊಮ್ಮೆ ಪ್ರತಾಪ ವೇಗದ ದಾಳಿಗಾರ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತಂಡಕ್ಕೆ ಆಯ್ಕೆ ಆಗಿರುವಂತಹ ಆಟಗಾರ, ಕಬಡ್ಡಿಯಿಂದಲೇ ಪೊಲೀಸ್ ಇಲಾಖೆಯ ನೌಕರಿಯನ್ನ ಪಡೆದಿರುವಂತಹ ಆಟಗಾರ. 2 points. ಎರಡು ಅಂಕದ ಜೊತೆಗೆ 6-4. ಮಾಡು ಇಲ್ಲದ ಮಡಿ, ಅಂಕ ಪಡಿ ಇಲ್ಲದಿದ್ರೆ ಅಂಗಣದಿಂದ ಆಚೆಗೆ ನಡಿ. 6-4 ಎರಡು ಅಂಕದ ಅಂತರ ದಾಳಿಯಲ್ಲಿ ಬಸವ. ಎಂತ ಪ್ರಯತ್ನ ಬರ್ತಾ ಇದೆ ಅಭಿಮಾನಿಗಳಿಂದ ಚಪ್ಪಾಳೆ ಶೀಲೆ ಏಕಕಾಲದಲ್ಲಿ. ಇಂದಿನ ದಾಳಿಯಲ್ಲಿ ಏರೋಪ್ಲೇನ್ ದಾಳಿಯೊಂದಿಗೆ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಜೀವ ಬಲ ತಂದು ಕೊಟ್ಟಿರುವಂತಹ ಆಟಗಾರ. ಮತ್ತೊಮ್ಮೆ ಪ್ರತಾಪ್ ಪ್ರೊ ಕಬಡ್ಡಿಯ ತಾರ. 6-5 ಪಂದ್ಯ ಪ್ರತಾಪನ ಬಂಧನ ಆಗ್ತಾ ಇದೆ. ಇದು KSB ಪೊಲೀಸ್ ತಂಡಕ್ಕೆ ದೊಡ್ಡ ಆಘಾತ. 6-6 ಸಮಬಲ. ಮತ್ತೊಮ್ಮೆ ದಾಳಿಯಲ್ಲಿ ಯಾರು? ಆರರೊಂದಿಗೆ ಪಂದ್ಯ. ಈ ಪಂದ್ಯವನ್ನು ಎಲ್ಲ ಫುಲ್ ಇಂಟ್ರೆಸ್ಟಿಂಗ್ ಪಂದ್ಯ ಇದೆ. ತಾವೆಲ್ಲರೂ ಕೂಡ ಖುಷಿ ಖುಷಿಯಿಂದ ನೋಡಿ ನಿಮ್ನೆಲ್ಲ ಮತ್ತೆ ರಂಜಿಸ್ಲಿಕ್ಕೆ. ನೆಕ್ಸ್ಟ್ ಯಾರು ಬರಲಿದ್ದಾರ ಅವ್ರಿಗೋಸ್ಕರ ಕಾಯ್ಬೇಕು ನೀವೆಲ್ಲ. 6-6 ಸಮಬಲ. ಆರಂಭಿಕ ಆಟಗಾರ ದಾಳಿ ಭಾಗದಲ್ಲಿ ಕಾದ್ ನೋಡ್ಬೇಕಿಲ್ಲಿ ಒಳ್ಳೆಯ ಪ್ರಯತ್ನ ಇದೆ. ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದ್ದಾರೆ. ವಾಪಸ್ ಅತಿಯನ್ನ ಪಡೀತಾ ಇದ್ದಾರೆ. ಮತ್ತೊಮ್ಮೆ ಬಸವ ದೂವಾಡೈ ದಾಳಿಯಲ್ಲಿ ಪಾರಾದಂಥ ಆಟಗಾರ. ಬೋನಸ್ ತನಕ್ಕೆ ಆಶ್ರಯ ಅಂತ ಆಟಗಾರ. ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡದ ಮೇಲೆ 5 ಜನ ಆಟಗಾರ ನಡುವೆ ಪೊಲೀಸ್ ತಂಡ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಆರಂಭಿಕ ಹಂತದಲ್ಲಿ 2 ಜನ ದಾಳಿಗಾರನ ಅಂಗಡದಿಂದ ಆಚೆಯಲ್ಲಿದ್ದಾರೆ. ದಾಳಿಗಾರರ ಕೊರತೆ ಎದ್ದು ಕಾಣ್ತಾ ಇದೆ KSB ತಂಡದಲ್ಲಿ. ಟೈಮ್ ಮತ್ತೊಮ್ಮೆ ಆರಂಭಿಕ ಆಟಗಾರರ ಮೇಲೆ ಸಾಕಷ್ಟು ಒತ್ತಡ ಇದೆ. ತಂಡದ ಪ್ರಮುಖ 2 ಜನ ದಾಳಿಗಾರರು ಅಂಗಡದ ಹೊರಭಾಗದಲ್ಲಿ ಬೆಂಚ್ ಕಾಯ್ತಾ ಇದ್ದಾರೆ. 6-6 ಪಂದ್ಯ ರಿವೈವ್ ಮಾಡಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಂತ ಒತ್ತಡ. ಮಾಡು ಇಲ್ಲ ಮಾಡಿ ಆಡೈ ದಾಳಿಯಲ್ಲಿ ಹನುಮಂತ. ಇದು ಹನುಮಂತನ ಆಟ. ಎಂತ ಪಂದ್ಯ
ಹಾಫ್ ಟೈಮ್ ಮಧ್ಯಂತರ ವಿರಾಮ. ವಿರಾಮದ ನಂತರ ಸ್ಕೋರ್ ಇವರ ಅಲ್ಲಿ ಮಟ್ಟಿ 8 KSB ಬೆಂಗಳೂರು 6 ಬರ್ತಾ ಇದ್ದಾರೆ. ಕಾಪಾಡಬೇಕು ಇಲ್ಲಿ. ಲೆಫ್ಟ್ ಕಾರ್ನರ್ ನಲ್ಲಿ ಸ್ಥಳೀಯ ಆಟಗಾರ ಮುತ್ತು ಇದ್ರೆ ರೈಟ್ ಕಾರ್ನರ್ ನಲ್ಲಿ ಯಲ್ಲಪ್ಪ, ಅದರ ಮಧ್ಯದಲ್ಲಿ ಹನುಮಂತ. ದಾಡಿ ಭಾಗದಲ್ಲಿ ಮುತ್ತು ಸ್ಥಳೀಯ ಆಟಗಾರ, ಡಿಫೆನ್ಸ್ ಭಾಗದ ಆಟಗಾರ ದಾಳಿ ಭಾಗಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಯಾಕಂದ್ರೆ ತಂಡದಲ್ಲಿ ಕೊರತೆ. 9-6 9-6 ಪಂದ್ಯ. ಎಂತ ತಪ್ಪಿಸ್ಕೊಳ್ತಾ ಇದ್ದಾರೆ. ಕಾದು ನೋಡ್ಬೇಕಿಲ್ಲಿ ಎರಡು ಜನ ಆಟಗಾರ ನಡುವೆ. ಮತ್ತೊಮ್ಮೆ ಮುತ್ತು ಕೆಎಸ್ಪಿ ತಂಡಕ್ಕೆ ಅತಿಥಿ ಆಟಗಾರ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮುತ್ತು ಕಾದು ನೋಡ್ಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಪಂದ್ಯ. ಹಾಲಪ್ಪ ಅವರಿಂದ ಮತ್ತೆ ಅರೆಯಲಿ ತಂಡದ ಮೇಲೆ ದಾಳಿ. ಬಿಡುವಿಲ್ಲದ ನಿರಂತರವಾಗಿ ಕಳೆದ 10 ನಿಮಿಷಗಳ ಕಾಲ ಅಂಕಣದಿಂದ ಹೊರಗೆ ತಂದ ಹಾಲಪ್ಪ. ಟೈಮ್ ಅಮಿತ್ ಕೊಡ್ತೇನೆ ಅವ್ರು. ಮುತ್ತು ಅವ್ರೆ 2 ಪಾಯಿಂಟ್ ತಂದ್ರೆ 500 ರೂಪಾಯಿ ಘೋಷಣೆ ಮಾಡಿದ್ರೆ. ಅಮಾನ್ಯರಿಗೆ ತುಂಬಾ ತುಂಬಾ ಧನ್ಯವಾದ. ತಂಡಕ್ಕೆ ಆಶ್ರಯ ಆಗ್ತಾ ಇದೆ, ಯಾವುದೇ ಅಂಕದ ಸಂಪಾದನೆ ಇಲ್ಲ. ಹಾಲಪ್ಪ ಔಟ್ ಆಫ್ ಆನ್ ಪ್ಲೇಯರ್ ಕೂಡಿಸಿ ತಳ್ಕೊಂಡ್ರಿ. ಅರೇ ಬಿಟ್ಟೆ ಅವ್ರು ಔಟ್ ಅದಾರ. ಹನುಮಂತನ ತಳ್ಕೊಂಡ್ರಿ. ಕಾದ್ ನೋಡ್ಬೇಕು ಇಲ್ಲಿ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ, ಮೈಂಡ್ ಗೇಮ್ ಅನ್ನ ಆಡ್ತಾ ಇದ್ದಾರೆ. ಪಡೆದುಕೊಂಡೇ ಬರುತ್ತೇನೆ, ಹನುಮಂತನ ಒಳಗಡೆ ಕರ್ಕೊಂಡೇ ಬರ್ತೇನೆ ಅಂತ ಪಣ ತೊಟ್ಟಿ ಬಂದಂತ ಆಟಗಾರ. ಬಲಿಷ್ಠವಾದಂತಹ ಟ್ಯಾಕಲ್.
ಹನ್ನೊಂದು ಒಂಬತ್ತು ಕೋಚ್ ಅವರು ಆಟಗಾರೆ ಐದು ನಿಮಿಷ ಲಾಸ್ಟ್ ಫೈವ್ ಮಿನಿಟ್ಸ್ ಗೋ ಕಡ ಐದು ನಿಮಿಷ ಅಬ್ಗೆ ಆಖರಿ ಪಾಂಚ್ ಮಿನಿಟ್ ಅಬ್ಗೆ ಎಲ್ ಬಾಕಿ ಹನ್ನೊಂದು ಒಂಬತ್ತು ಪ್ರೇಕ್ಷಕರೆಲ್ಲ ಅಂತ ಇದ್ದಾರೆ ಮೈದಾನದ ಒಳಭಾಗದಲ್ಲಿ ಏನಾದರೂ ಹನುಮಂತ ಅವ್ರು ಬಂದ್ರೆ ಮತ್ತೆ ಏನ್ ಬೇಕಾದ ಆಗ್ಬಹುದು ದಾಳಿಯಲ್ಲಿ ಹಾಲಪ್ಪ ಹಾಲಪ್ಪನ ದಾಳಿ ಇದೆ ಕಾಡ್ಬೇಕು ಇದು ಮಳೆಗಾಲ ಕಬಡ್ಡಿ ಕಬಡ್ಡಿ ಆಟ ಗೆಲ್ಲೋದು ಕೊನೆಗೆ ನಿಜವಾಗ್ಲು ಆದ್ಮೇಲೆ ಹಳ್ಳಿ ಮಟ್ಟಿ ತಂಡಕ್ಕೆ ಒಂದು ಸಲ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರ್ಬೇಕು ರಾಜ್ಯದ ಅನೇಕ ಜಿಲ್ಲೆ ಆಟಗಾರರು ಒಂದು ಕಡೆ ಇದ್ರೆ ಒಂದೇ ಊರಿನ ಆಟಗಾರರು ಒಂದು ಬದಿಯಲ್ಲಿದ್ದಾರೆ ಅದು ಬಹಳ ಮುಖ್ಯ ಹನ್ನೆರಡು ಹತ್ತು ಲಾಸ್ಟ್ ಟೈಮ್ ಫೈನಲ್ ಬಾಲ್ ತುಂಬಿಕೊಂಡು ಬಾರಾಮತಿ ಚಲ ಬಾರಾಮತಿ ಸಂಘ ಪ್ರತಿ ಇಸ್ರಾ ಪುಕಾರ ಮೈದಾನ ಚಲ ಕೊನೆಯ ಮೂರು ನಿಮಿಷ ಅಂಕ ಮುನ್ನಡೆದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎರಡು ಅಂಕದ ಅಂತರ ಬಕ್ಲೈನ್ ಮಾಡಿ ವಾಪಸ್ ಆಗ್ತಾ ಇದಾರೆ ಅವರು ಕೂಡ ಗೇಮ್ ಪ್ಲಾನ್ ಮಾಡ್ತಾ ಇದಾರೆ ನೋಡ್ಬೇಕಿಲ್ಲಿ ವೇಗದ ದಾಳಿಗಾರ ಚಿರತೆಯ ಓಟ ಹನ್ನೆರಡು ಹತ್ತು ಎಂತ ಪಂದ್ಯ ಕೊನೆಯ ನಿಮಿಷ ಹಳ್ಳಿ ಮಟ್ಟಿ ತಾಡ್ರಾಡ್ ಚೇತರಿಸ್ಕೊಳ್ತಾ ಇದಾರೆ ಅವಸರ ಪಡ್ತಾ ಇದಾರೆ ಬಿಟ್ಟು ಆಡಿಸ್ತಾರ ಅವರ ಹದಿಮೂರು ಹತ್ತು ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ ಹದಿನಾಲ್ಕು ಹತ್ತು ಸೋಮವಾರು ಹೇಳಿದಾಗೆ ಅರಳಿಮಟ್ಟಿ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ ಟೈಮ್ ಇಲ್ಲ ಇದು ನಮ್ಮ ಉತ್ತರ ಕರ್ನಾಟಕದ ಶಕ್ತಿ ಮಲ್ಟಿ ಪಾಯಿಂಟ್ಸ್ ದಾಳಿ ಅವಶ್ಯಕತೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ನೇರವಾಗಿ ದಾಳಿ ಪಾಕ್ಯ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ಐದೇ ಐದು ಅಂಕಗಳ ಅಂತರ ಕರ್ನಾಟಕ ರಾಜ್ಯ ಪೊಲೀಸ್ ತಂಡ ಮತ್ತೊಂದು ಟ್ಯಾಕಲ್ ಬರ್ತಾ ಇದೆ ಹದಿನೆಂಟು ಹತ್ತು ಹಾಲಪ್ಪ ಈ ಪಂದ್ಯ ಮುಗಿದ ನಂತರ
ಮಾಡು ನಿಮ್ಮ ಅವರಿಂದ ಒಂದು ನಾ ಡ್ರೈವ್.